First question on Pulchi Nodi. Prepare a budget Bangalore Municipal Corporation for the year 22-23 on the basis of expected inflow and outflow sources. See, debit LL inflow put on, credit LL outflow put on, easy act make out marble. ಇದಕ್ಕೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ದೇವರೊಳಗೂ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾದ್ರೆ ಮ್ಯಾಕ್ಸಿಮಮ್ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವ್ಯಾವ ಇನ್ಫ್ಲೋ ಯಾವ್ಯಾವ ಹೆಡ್ ಅಲ್ಲಿ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಸಾಕು. ಈಗ ನಿಮ್ಮ ಹತ್ರ ಜೆರಾಕ್ಸ್ ಇದ್ರೆ ಪಕ್ಕದಲ್ಲಿ ಹಾಗೆ ಪಟ ಪಟ ಅಂತ ಬಲ್ಕೊಂಬಿಡಿ. ಪ್ರಾಪರ್ಟಿ ಟ್ಯಾಕ್ಸ್, ಅದರ್ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಟ್ಯಾಕ್ಸ್ ಆನ್ ಟ್ರೇಡ್ ಅಂಡ್ ಪ್ರೊಫೆಷನ್, ಅದು ಕೂಡ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ. ಟ್ಯಾಕ್ಸ್ ಆನ್ ಅಡ್ವರ್ಟೈಸ್ಮೆಂಟ್, ಅದು ಕೂಡ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲೇ ಬರುತ್ತೆ. ಸರ್ವಿಸ್ ಚಾರ್ಜಸ್ ಅಂಡ್ ಟ್ಯಾಕ್ಸಸ್ ಆನ್ ಸೆಂಟ್ರಲ್ ಗವರ್ಮೆಂಟ್ ಪ್ರಾಪರ್ಟಿ, ಇದು ಅದರ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಟ್ಯಾಕ್ಸಸ್ ಆನ್ ಕ್ಯಾರೇಜಸ್, ಅದರ್ ಟ್ಯಾಕ್ಸಸ್. ಟ್ಯಾಕ್ಸಸ್ ಆನ್ ಕಾರ್ಟ್, ಅದರ್ ಟ್ಯಾಕ್ಸಸ್. ರೆಸಿಪ್ಟ್ ಫ್ರಮ್ ವಾಟರ್ ಸಪ್ಲೈ, ರೆಸಿಪ್ಟ್ ಫ್ರಮ್ ವಾಟರ್ ಸಪ್ಲೈ, ಇದು ಗವರ್ಮೆಂಟ್ ಗೆ ಎಕ್ಸ್ಟ್ರಾ ಇನ್ಕಮ್, ಹೌದಾ, ನಾನ್ ಟ್ಯಾಕ್ಸ್ ರೆವಿನ್ಯೂ ಆಗುತ್ತೆ. ರೆಸಿಪ್ಟ್ ಫ್ರಮ್ ಸೀವೇಜ್ ಅಂಡ್ ಡ್ರೈನೇಜ್, ನಾನ್ ಟ್ಯಾಕ್ಸ್ ರೆವಿನ್ಯೂ. ರೆಸಿಪ್ಟ್ ಫ್ರಮ್ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಫೀ, ಅದು ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂ. ಲೈಸೆನ್ಸ್ ಫೀ ನಾನ್ ಟ್ಯಾಕ್ಸ್ ರೆವಿನ್ಯೂ. ಸಾಲಿಡ್ ಅಂಡ್ ಅದರ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ. ಹೆಲ್ತ್ ಸರ್ವಿಸಸ್ ನಾನ್ ಟ್ಯಾಕ್ಸ್. ಅಡ್ವರ್ಟೈಸ್ಮೆಂಟ್ ಫೀ ನಾನ್ ಟ್ಯಾಕ್ಸ್. ಕಾರ್ ಅಂಡ್ ಅದರ್ ಪಾರ್ಕಿಂಗ್ ಫೀ ನಾನ್ ಟ್ಯಾಕ್ಸ್. ಇಂಟ್ರೆಸ್ಟ್ ಅಂಡ್ ಫಿಕ್ಸ್ಡ್ ಡೆಪಾಸಿಟ್ ಈಸ್ ಆಲ್ಸೋ ನಾನ್ ಟ್ಯಾಕ್ಸ್. ಫಿಕ್ಸ್ಡ್ ಗ್ರಾಂಡ್ 15 lakh rupees, ಅದನ್ನ ಬಾರೋಯಿಂಗ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬಾರೋಯಿಂಗ್ಸ್. ಡೆವಲಪ್ಮೆಂಟ್ ಗ್ರಾಂಟ್ಸ್, ಅದು ಕೂಡ ಏನ್ ಮಾಡ್ತೀವಿ? ಬಾರೋಯಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಫಿಕ್ಸ್ಡ್ ಗ್ರಾಂಟ್ಸ್ ಅಂದ್ರೆ ಏನು? ಯಾವ್ದೋ ಒಂದು ಪ್ರಾಜೆಕ್ಟ್ ಗೆ ಅಂತ ಲೋನ್ ತಗೊಳ್ತಾ ಇದೀವಿ, ಎಷ್ಟು? 15 lakh. ಡೆವಲಪ್ಮೆಂಟ್ ಗೆ ಅಂತ ಒಂದಷ್ಟು ದುಡ್ಡನ್ನ ಪಬ್ಲಿಕ್ ಇಂದ ತಗೊಳ್ತಾ ಇದೀವಿ, ಅದು ಕೂಡ 7 lakh ಎಲ್ಲಿ ಬರುತ್ತೆ? ಬಾರೋಯಿಂಗ್ಸ್ ಅಲ್ಲಿ ಬರುತ್ತೆ. ಇಷ್ಟು ಇನ್ಫ್ಲೋಸ್ ಆಯ್ತು. ಎಕ್ಸ್ಫ್ಲೋಸ್ ಏನೇನಿದೆ ಅಂದ್ರೆ, ಜನರಲ್ ಅಡ್ಮಿನಿಸ್ಟ್ರೇಷನ್ ಎಲ್ ಬರುತ್ತೆ? ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಪಬ್ಲಿಕ್ ವರ್ಕ್ಸ್ ಎಲ್ ಬರುತ್ತೆ? ಪಬ್ಲಿಕ್ ವರ್ಕ್ಸ್. ಸೋಷಿಯಲ್ ಸರ್ವಿಸಸ್ ಅಲ್ಲಿ ಬರುತ್ತೆ. ಹೆಲ್ತ್ ಕೇರ್ ಎಲ್ಲಿ ಬರುತ್ತೆ? ಸೋಷಿಯಲ್ ಅಲ್ಲಿ ಬರುತ್ತೆ. ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್, ಎಕನಾಮಿಕ್ ಸರ್ವಿಸಸ್ ಅಲ್ಲಿ ಬರುತ್ತೆ. ಸ್ಯಾನಿಟೇಷನ್ ಅಂಡ್ ವಾಟರ್ ಸಪ್ಲೈ, ಸೋಷಿಯಲ್ ಸರ್ವಿಸಸ್. ಓಕೆ, ಔಟ್ಫ್ಲೋ ನೋಡೋಣ. ಜನರಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರುತ್ತಪ್ಪ, ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ. ಪಬ್ಲಿಕ್ ವರ್ಕ್ಸ್ ಎಲ್ಲಿ ಬರುತ್ತೆ? ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ. ಹೆಲ್ತ್ ಕೇರ್ ಎಲ್ಲಿ ಬರುತ್ತೆ? ಸೋಷಿಯಲ್ ಸರ್ವಿಸ್ ಅಲ್ಲಿ. ಪ್ರೈಮರಿ ಅಂಡ್ ಸೆಕೆಂಡರಿ ಎಕನಾಮಿಕ್ ಎಜುಕೇಶನ್ ಎಕನಾಮಿಕ್ ಅಲ್ಲಿ. ಸ್ಯಾನಿಟರಿ ಅಂಡ್ ವಾಟರ್ ಸೋಷಿಯಲ್ ಸರ್ವಿಸಸ್ ಅಲ್ಲಿ ಬರುತ್ತೆ. ಸಿವಿಕ್ ಕಮ್ಯುನಿಟೀಸ್, ಅದು ಕೂಡ ಸೋಷಿಯಲ್ ಅಲ್ಲೇ ಬರುತ್ತೆ. ಅರ್ಬನ್ ಫಾರೆಸ್ಟ್ರಿ ಯಾರ್ದ್ರಲ್ಲಿ ಬರುತ್ತೆ? ಯಾವ್ದ್ರಲ್ಲಿ ಬರುತ್ತೆ ಅರ್ಬನ್? ಯಾವ್ದು ನೋಡಿ, ಅದು ಅಷ್ಟಿದೆ ಅಲ್ವಾ? ಎಕನಾಮಿಕ್ ಅಲ್ಲಿ ಬರೋದಿಲ್ಲ, ಎಕನಾಮಿಕ್ ಅಲ್ಲಿ ಬರೋಲ್ಲ. ಸೋಷಿಯಲ್ ಅಲ್ಲೇ ಹಾಕೊಳ್ಳಿ, ಯಾಕೆಂದ್ರೆ ಎನ್ವೈರನ್ಮೆಂಟ್ ಬೇಕು ಅದಕ್ಕೋಸ್ಕರ. ಪಾವರ್ಟಿ ಅಂಡ್ ಎಲಿವೇಷನ್ ಸೋಷಿಯಲ್ ವೆಲ್ಫೇರ್ ಬಂದು ಎಕನಾಮಿಕ್ ಸರ್ವಿಸಸ್ ಅಲ್ಲಿ ಬರುತ್ತೆ. ಅದರ್ ಸರ್ವಿಸಸ್ ಯಾವ್ದ್ರಲ್ಲಾದ್ರೂ ಒಂದ್ ಕಡೆ ಹಾಕೊಳ್ಳಿ. ಓಕೆನಾ? ಇಷ್ಟು ಮಾಡಿದ್ರೆ ನಮ್ಗೆ 15 marks ವಿತೌಟ್ ನೋ ಮೆರಿಟ್, ಸೊ ದಟ್ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಈಸಿ ಆಗಿ ಬರುತ್ತೆ. ನೋಡಿ, ನಮ್ ಕೊಟ್ಟಿರೋ ಕ್ವಶನ್ ಅಲ್ಲಿ ಇನ್ಫ್ಲೋಸ್ ಮತ್ತೆ ಔಟ್ಫ್ಲೋಸ್ ಅಲ್ಲಿ ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೆ, ಎಂಡಿಂಗ್ ಅಲ್ಲಿ ಬರುತ್ತೆ. ಇಲ್ಲಿ ಇನ್ಫ್ಲೋ ಔಟ್ಫ್ಲೋ ಅವನೇ ಸೆಪರೇಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ನೋಡಿ, ನಮ್ಗೆ ಪ್ರಾಪರ್ಟಿ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸಸ್ ಬರುತ್ತೆ. ಅದರ್ ಟ್ಯಾಕ್ಸಸ್, ಇನ್ನೇನು ಇನ್ಡೈರೆಕ್ಟ್ ಟ್ಯಾಕ್ಸಸ್ ಇಲ್ಲ, ಬೇರೆ ಎಲ್ಲ ಅದರ್ ಟ್ಯಾಕ್ಸಸ್. ಟ್ಯಾಕ್ಸ್ ಆನ್ ಟ್ರೇಡ್, ಟ್ರೇಡ್ ಆನ್ ಪ್ರೊಫೆಷನ್ಸ್, ಟ್ಯಾಕ್ಸ್ ಆನ್ ಅಡ್ವರ್ಟೈಸ್ಮೆಂಟ್, ಸರ್ವಿಸ್ ಚಾರ್ಜಸ್, ಟ್ಯಾಕ್ಸ್ ಆನ್ ಕ್ಯಾರೇಜಸ್, ಟ್ಯಾಕ್ಸ್ ಆನ್ ಕಾರ್ಪೇಜಸ್, ಟೋಟಲ್ 88 lakh 75. ಟೋಟಲ್ ಟ್ಯಾಕ್ಸ್ ರೆವಿನ್ಯೂಸ್ ಬಂದು 1 crore 12 lakh 75,000 ಬರ್ತಾ ಇದೆ. ನೆಕ್ಸ್ಟ್, ನಾನ್ ಟ್ಯಾಕ್ಸ್ ರೆವಿನ್ಯೂಸ್ ಅಲ್ಲಿ ರೆಸಿಪ್ಟ್ ಫ್ರಮ್ ವಾಟರ್ ಸಪ್ಲೈ, ರೆಸಿಪ್ಟ್ ಫ್ರಮ್ ಸೀವೇಜ್, ರೆಸಿಪ್ಟ್ ಫ್ರಮ್ ಬಿಲ್ಡಿಂಗ್ ಪ್ಲಾನ್, ರೆಸಿಪ್ಟ್ ಫ್ರಮ್ ಮಾರ್ಕೆಟ್ಸ್, ರೆಸಿಪ್ಟ್ ಲೈಸೆನ್ಸ್ ಫೀ, ಹೆಲ್ತ್ ಸರ್ವಿಸಸ್, ಅಡ್ವರ್ಟೈಸ್ಮೆಂಟ್ಸ್, ಪಾರ್ಕಿಂಗ್ ಫೀ, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್. ಇಷ್ಟು ನಾನ್ ಟ್ಯಾಕ್ಸ್ ರೆವಿನ್ಯೂಸ್, ಟೋಟಲ್ 95 lakh 34,500. ಇನ್ನ ಬಾರೋಯಿಂಗ್ಸ್ ಮಾಡಿದೀವಿ, ಫಿಕ್ಸ್ಡ್ ಗ್ರಾಂಟ್ಸ್ ಅಂತ ಹೇಳಿ. ಯಾವ್ದೋ ಒಂದು ಪ್ರಾಜೆಕ್ಟ್ ಗೆ ಅಂತ ಫಿಕ್ಸ್ಡ್ ಅಮೌಂಟ್ ಅನ್ನ 15 lakh ನ ಪಬ್ಲಿಕ್ ಇಂದ ತಗೊಂಡಿದೀವಿ. ಡೆವಲಪ್ಮೆಂಟ್ ಗೆ ಅಂತ ಗ್ರಾಂಟ್ ಅನ್ನ ಪಬ್ಲಿಕ್ ಇಂದ ತಗೊಂಡಿದೀವಿ, ಅದೊಂದು 7 lakh. ಟೋಟಲ್ 22 lakh ತಗೊಂಡಿದೀವಿ.
ಟೋಟಲ್ ಇನ್ಫ್ಲೋ 2,30,39,500 ಆಯ್ತು. ಈಗ ಔಟ್ಫ್ಲೋ ನೋಡಿದ್ರೆ ನಮ್ಗೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಲ್ಲಿ 74 lakhs ಇದೆ. ಇನ್ನ ಡಿಫೆನ್ಸ್ ಇಲ್ಲ, ಡೆಟ್ ಸರ್ವಿಸಸ್ ಏನು ಕೊಟ್ಟಿಲ್ಲ. ಸೋಷಿಯಲ್ ಸರ್ವಿಸಸ್ ಅಲ್ಲಿ ಪಬ್ಲಿಕ್ ವರ್ಕ್ ಮತ್ತೆ ಹೆಲ್ತ್ ಕೇರ್ ಅವೆರಡು ಅಲ್ಲಿ ಬರುತ್ತೆ. ಎಕನಾಮಿಕ್ ಸರ್ವಿಸಸ್ ಅಲ್ಲಿ ಪ್ರೈಮರಿ ಎಜುಕೇಷನ್, ಸ್ಯಾನಿಟೇಷನ್, ಸಿವಿಕ್ ಅಮ್ಯುನಿಟೀಸ್, ಅರ್ಬನ್ ಫಾರೆಸ್ಟ್ರೀಸ್, ಸೋಷಿಯಲ್ ವೆಲ್ಫೇರ್, ಅದರ್ ಸರ್ವಿಸಸ್ ಇಷ್ಟು ಕೂಡ ಬರುತ್ತೆ. ಗ್ರಾಂಟಿನ ಏನೇನು ಕೊಟ್ಟಿಲ್ಲ, ಒಂದ್ ನಿಮಿಷ ಇರಿ. ಟೋಟಲ್ ಮಾಡಿದ್ರೆ ನಮಗೆ 3,59,00,000. ಅಲ್ಲಿಗೆ ಇನ್ಫ್ಲೋ ಗಿಂತಲೂ ಔಟ್ಫ್ಲೋ ಜಾಸ್ತಿ ಇದೆ. ಡೆಫಿಸಿಟ್ 1,29,60,500 ಡೆಫಿಸಿಟ್ ಬರ್ತಾ ಇದೆ. ಇಷ್ಟು ನಮಗೆ 15 marks ಗೆ ಬರ್ತಕ್ಕಂತ ಕ್ವಶನ್.